ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ವಾಸವಿ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನ ನೂತನ ಶಾಖೆಯನ್ನು ಉದ್ಘಾಟಿಸಲಾಯಿತು. ದಿನಾಂಕ 3/10/2019 ಶಿರಾ ನಗರದ ರಾಘವೇಂದ್ರ ದೇವಸ್ಥಾನ ರಸ್ತೆಯಲ್ಲಿರುವ ನವರತ್ನ ಕಾಂಪ್ಲೆಕ್ಸ್ನಲ್ಲಿ ಶಿರಾ ವಾಸವಿ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ನೂತನ ಶಾಖೆಯನ್ನು ತುಮಕೂರು ಮರ್ಚೆಂಟ್ ಸೌಹಾರ್ದ ಕ್ರಿಕೆಟ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರಾದ ಡಾಕ್ಟರ್ ಎಸ್ಎನ್ ಜಯಕುಮಾರ್ ಅವರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಶಿರಾ ವಾಸವಿ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತದ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಮಂಜುನಾಥ್ ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ನಂದಿನಿ ಸೋಮಶೇಖರ್ ಸುಬ್ಬರಾಜು, ಶ್ರೀಮತಿ ರಜನಿ ಸುಬ್ಬರಾಜು, ಹೆಚ್ಎನ್ ಸುರೇಶ್ ಬಾಬು, ಆರ್ ವಿಜಯ್, ಜೆ ಸುಧಾಕರ್, ಟಿಪಿ ರಾಧಾಕೃಷ್ಣ, ಟಿಎಲ್ ಶ್ರೀಧರ್, ಶ್ರೀಮತಿ ಅಕ್ಷತಾ ಎಸ್ಜೆ, ಶ್ರೀಮತಿ ಸೌಮ್ಯಾ ವಿಜಯ್, ಶ್ರೀಮತಿ ಎಸ್ಜಿ ಆರ್ಯ ವೈಶ್ಯ ಮಂಡಳಿಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತು ದಿವಸ ಸಹಕಾರ ಕ್ಷೇತ್ರ ಒಂದು ಸಂಸ್ಥೆ ಸೊಸೈಟಿ ಇವತ್ತು ಅತ್ಯವಶ್ಯಕತೆ. ಯಾಕೆಂದರೆ ಇವತ್ತಿನ ದಿವಸ ಜನಗಳು ಎಲ್ಲರೂ ಅವರ ಅವಶ್ಯಕತೆಗೆ ಆಚೆ ಕಡೆ 5% 10% ಬಡ್ಡಿಗೆ ಹೋಗೋದನ್ನು ತಡಿಬೇಕು ಅಂತಂದರೆ ಇವತ್ತು ಇಂಥ ಸೊಸೈಟಿಗಳು ಸಹಕಾರ ಕ್ಷೇತ್ರ ಭಾಳ ಪ್ರಾರಂಭ ಮಾಡೋದು, ಬ್ಯಾಂಕಿಂಗ್ ಎಕ್ಸ್ಪಾನ್ಷನ್ ಮಾಡೋದು ಅತ್ಯವಶ್ಯಕತೆ. ನಾನು ಭಾಳಷ್ಟು ಸಹ ನೋಡಿದ್ದೀನಿ ಈವನ್ ಅಟ್ ಲೀಸ್ಟ್ ಈ ತಾಲೂಕಿನಲ್ಲಿ ಇನ್ನೊಂದು ಬ್ರಾಂಚ್ ಅಂತ ಓಪನ್ ಮಾಡಿದ್ವಿ. ದೊಡ್ಡ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಮ್ಮ ಜನಾಂಗದ ಒಂದು ಏನು ಸೊಸೈಟೀಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ ಸುಮಾರು ನನ್ನೊಂದು 50 ವರ್ಷ ಒಳಗಡೆ ಭಾಳಷ್ಟು 12 ವರ್ಷ ಒಳಗಡೆ ಭಾಳಷ್ಟು ವೈಶ್ಯ ಸಮಾಜದ ಒಂದು ಸಂಸ್ಥೆಗಳು 3 ವರ್ಷಕ್ಕೆ ಬರುತ್ತೆ. ಆದ್ರೂ ಇನ್ನೂ ಒಂದೊಂದೇ ನಮ್ಮ ಇನ್ನೊಂದೇನು ಅಂತಂದ್ರೆ ನಾವೆಲ್ಲ ವ್ಯಾಪಾರಸ್ಥರು, ಸೇವೆಯಿಂದ ವಾಸಿಗೆ ಕಡಿಮೆ ಮಾಡಬೇಕು ಅಂತ ಬಂದಿದ್ದೀವಿ. ಇರೋ ಸುತ್ತಮುತ್ತಲು ಜನಕ್ಕೆ ಒಂದು ಅನುಕೂಲ ಆಗಲಿ, ವ್ಯಾಪಾರಸ್ಥರಿಗೆ, ಇಂಡಸ್ಟ್ರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಉದ್ದೇಶ ಇಟ್ಕೊಂಡು ನಾವು ಅದರಿಂದ ನಮ್ಮ ಜನಾಂಗದಲ್ಲಿ ನಾವು ಮಾಡಿಕೊಂಡಿರೋದು. ಸಹಕಾರಿ ಕ್ಷೇತ್ರಕ್ಕೆ ಜನಾಂಗದ ಸಹಕಾರಿ ಕ್ಷೇತ್ರ ಒಂದು ಪ್ರಾರಂಭ ಆಗ್ಬೇಕಾದ್ರೆ ತರ್ಕೊಂಡ್ಬಿಟ್ಟು ಮಂಜುನ್ ಶೆಟ್ಟಿ ಇಡೀ ರಾಜ್ಯದಲ್ಲಿ ನಾನು ಸುತ್ತಿ 1925 ಇವತ್ತು ಒಂದು ಹೊಸ ಬ್ರಾಂಚನ್ನು ನಾವು ವಿಜಯಪುರದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲರಿಗೂ ಇತ್ತು. ಆದರೆ ಪ್ರತಿಯೊಂದು ಬ್ಯಾಂಕಲ್ಲೂ ನಾವು ಮಾಮೂಲಿ ತೊಗೊಳ್ಳೋದು ಫೈನಾನ್ಸ್ ಮಾಡೋದು ಒಂದೇ ಅಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾಯಿದ್ವಿ. ಇದನ್ನು ನಾವು ಸಪ್ರೇಟಾಗಿ ಒಂದು ಬೇರೆ ಬೇರೆ ಥರ ಸರ್ವಿಸ್ಗಳು ಕೊಡಬೇಕು, ಒಂದು ಬೇರೆ ಉದ್ದೇಶದಿಂದ ನಾವು ಇದು ಬ್ರಾಂಚನ್ನು ಓಪನ್ ಮಾಡಲಿಕ್ಕೆ ನಮ್ಮ ಮಂಡಳಿ ಡೈರೆಕ್ಟ್ರಲ್ಲೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ತೊಗೊಂಡು ಇವತ್ತು ನಮ್ಮ ಡಾಕ್ಟರ್ ಎಮ್ ಎಸ್ ಜಯಕುಮಾರ್ ಅವರ ಕಡೆಯಿಂದ ಉದ್ಘಾಟನೆ ಮಾಡಿಸಿ ನಮ್ಮ ಎಲ್ಲರ ಶಿರಾ ಜನತೆಯ ಒಬ್ಬರಿಗೆ ಒಂದು ಸರ್ವಿಸ್ ಮಾಡಿ ಇದರಲ್ಲಿ ಒಂದು ಮಾಡಬೇಕು ಅಂತ ಹೇಳಿದ್ವಿ. ಇದರಲ್ಲಿ ಒಂದು ಸ್ಕೀಮ್ ಮಾಡ್ತಾ ಇರ್ತೀವಿ, ಟೂರ್ ಸ್ಕೀಮ್ ಅಂತ ಮಾಡ್ತೀವಿ, ಮತ್ತು ಇನ್ಶೂರೆನ್ಸು ಒಂದು ಸಪ್ರೇಟ್ ಇದರಲ್ಲಿ ಒಂದು ನಮ್ಮ ಬ್ಯಾಂಕಿಗೆ ನಮ್ಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ಒಂದು ಸಜೆಷನ್ಸು ತಗೋತೀವಿ. ಯಾವ್ದು ಬೇಕಾದ್ರೂ ನಾವು ಮಾಡಲಿಕ್ಕೆ ಜನತೆಗೆ ಏನು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದನ್ನ ಖಾತೆ ಇದನ್ನ ಶಾಖೆನ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನಿಸ್ಕೊಂಡಿದ್ದೀವಿ. ಇದೇ ತಮ್ಮೆಲ್ಲರ ಜನತೆಯ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀವಿ. 10% ಪ್ರತಿಯೊಂದು ಡೆಪಾಸಿಟ್ಗೆ ಒಂದು ನಿಗದಿತ ಅವಧಿಯ ಒಳಗಡೆ ನಾವು ಇದನ್ನ ಡೆಪಾಸಿಟ್ಗೆ 10% ಹೆಚ್ಚುವರಿ ಬಡ್ಡಿಯಾಗಿ ಕೊಡೋದಕ್ಕೆ ತೀರ್ಮಾನ ಮಾಡಿಸಿದ್ದೀವಿ. ಅದು ನಿಗದಿತ ಅವಧಿ ಮಾತ್ರ ಇರ್ತದೆ, ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾರೆ. ವಾಸವಿ ಸೌಹಾರ್ದ ಪತ್ತಿನ ಸಹಕಾರ ನಿಮಿತ್ತ ಕಳೆದು 5 ವರ್ಷಗಳಿಂದ ಶಿರಾ ಜನತೆಗೆ ಸರ್ವಿಸ್ ಕೊಡ್ತಾ ಬಂದಿದ್ದು. ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನೂತನ ಶಿರಾನಗರದಲ್ಲೇ ಆರ್ಟಿ ರೋಡಲ್ಲಿ ಮತ್ತೊಂದು ಶಾಖೆ ಡಾಕ್ಟರ್ ಶ್ರೀಯುತ ಎನ್ ಎಸ್ ಜಯಕುಮಾರ್ ಅವರ ಅಮೃತಹಾಸದಿಂದ ಉದ್ಘಾಟನೆಯಾಗಿದೆ. ಈ ಉದ್ಘಾಟನಾ ಪ್ರಾರಂಭೋತ್ಸವದ ಸಲುವಾಗಿ ನಮ್ಮಲ್ಲಿ ಹಾಲಿರುವ ಠೇವಣಿ ಬಡ್ಡಿದರಗಳಿಗೆ 0.5 ಎಕ್ಸ್ಟ್ರಾ ಕೂಡ ಬೆನಿಫಿಟ್ ಕೊಡ್ತಾ ಇದ್ದೀವಿ. ಅದನ್ನು ದಯವಿಟ್ಟು ಎಲ್ಲರೂ ಕಸ್ಟಮರು ಅದನ್ನು
ಸದುಪಯೋಗ ಪಡಿಸ್ಕೋಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಜಸ್ಟ್ ಡೆಪಾಸಿಟ್ಸ್ ಮಾತ್ರ ನಿಶ್ಚಿತ ಠೇವಣಿ, ನಿಶ್ಚಿತ ಠೇವಣಿ ಮಾತ್ರ, ಅದು ನಿಗದಿತ ಅವಧಿಗೆ ಮಾತ್ರ ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಡೆಪಾಸಿಟ್ ಕಲೆಕ್ಷನ್ ಜೊತೆಗೆ ನಾವು ಅನೇಕ ಥರದ ಸಾಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದೀವಿ. ಚಿನ್ನಾಭರಣಗಳ ಸಾಲನೂ ಅಷ್ಟೇ. ಇವಾಗ ಸುಮಾರು ಕಡೆ ಫ್ಲಾಟ್ ಇಂಟ್ರೆಸ್ಟು ಮತ್ತು ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಎಲ್ಲ ತುಂಬ ಇದಾಗ್ತಾ ಇದೆ. ನಮ್ಮಲ್ಲಿ ಅಪ್ ಟು 1 lakh ವರೆಗೂ 13% ಇದೆ. ಅಬೋವ್ 1 lakh ಗೆ 12% ನಾವು ಗೋಲ್ಡ್ ಲೋನ್ ಕೂಡ ಕೊಡ್ತಾ ಇದ್ದೀವಿ. ಒಳ್ಳೆ ರೇಟ್ ಅಟ್ರಾಕ್ಟಿವ್ ರೇಟಲ್ಲೂ ಕೂಡ ಜನಕ್ಕೊಂದು ಅನುಕೂಲ ಆಗದೆ ಅನ್ನೋ ರೀತಿಯಲ್ಲಿ ಗೋಲ್ಡ್ ಲೋನ್ಸ್ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಹೌಸಿಂಗ್ ಲೋನ್ಸ್ ಆಗಿರ್ಬೋದು, ಒಳ್ಳೆ ಕಾಂಪಿಟೇಟಿವ್ ರೇಟ್ ಆಫ್ ಇಂಟ್ರೆಸ್ಟಲ್ಲೂ ಕೂಡ ಎಲ್ಲ ಸದಸ್ಯರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಹೌಸಿಂಗ್ ಲೋನ್ ಬೇರೆ ಕೊಡ್ತಾ ಇದ್ದೀವಿ. ಜೊತೆಗೆ ವೆಹಿಕಲ್ ಲೋನ್ಸ್ ಮತ್ತು ಸ್ತ್ರೀಶಕ್ತಿ ಸಾಲನೂ ಕೂಡ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ಎಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಸ್ತ್ರೀಶಕ್ತಿ ಸಂಘಗಳ ದುಡ್ಡು ಕೂಡ ಸಾಲ ಕೊಡಲಿದ್ದೇವೆ. ಪರ್ಸನಲ್ ಲೋನ್ಸ್ ವೈಯಕ್ತಿಕ ಸಾಲ ಅಂದರೆ ಸರ್ ಜಾಸ್ತಿ ಲಿಮಿಟ್ ಏನಿಲ್ಲ. ಈ ಸ್ಟ್ರೀಟ್ ವೆಂಡರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅವ್ರ ಕೈಲಾಗಷ್ಟು ಇವಾಗ ರೀಪೇಯಿಂಗ್ ಕೆಪಾಸಿಟಿ ನೋಡಿಕೊಂಡು ಒಂದು ಸ್ಮಾಲ್ ಸ್ಕೇಲ್ ಲೋನ್ಸ್ ಕೂಡ ಅದನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಪರ್ಸನಲ್ ಲೋನ್ಸ್ ಕೂಡ ಇದೆ. ಗೌರ್ಮೆಂಟ್ ಆಫೀಷಿಯಲ್ಸ್ಗೆ ಈ ಸ್ಮಾಲ್ ಸ್ಟ್ರೀಟ್ ವೆಂಡರ್ಸ್ಗೆ ಸ್ಮಾಲ್ ಸ್ಟ್ರೀಟ್ ವೆಂಡರ್ಸ್ ಅವ್ರಿಗೆ ಕೂಡ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಪರ್ಸ್ನಲ್ ಲೋನ್ಸ್ ಕೂಡ ಇದೆ. ಇಲ್ಲಿ ಚಿನ್ನಾಭರಣ ಸಾಲಗಳದ್ದು ಇಲ್ಲಿ ಪಬ್ಲಿಕ್ಗೆ ಅವಶ್ಯಕತೆ ಇದೆ. ಈಗ ಎಲ್ರಿಗೂ ಗೊತ್ತಿರೋಂಗೆ ಗೌರ್ಮೆಂಟ್ ಒಂದು ಅಮೆಂಡ್ಮೆಂಟ್ ಮಾಡೋದ್ರಿಂದ ಇವಾಗ ಜನ ಆದಷ್ಟು ಕೋಆಪರೇಟಿವ್ ಸೆಕ್ಟರ್ಸ್ಗೆ ಬರೋದು ಇದೆ. ಈಗ ಬೇರೆ ಕಡೆ ಕ್ಯೂ ನಿಂತ್ಕೊಂಡು ಮತ್ತಿದ್ ಮಾಡಿಕೊಂಡು ಸ್ವಲ್ಪ ಕ್ರೌಡ್ ಆಗೋಡಾಗಲಿ ಜನಕ್ಕೆ ಬೇಗ ಸರ್ವಿಸ್ ಕೊಡೋಣ ದೃಷ್ಟಿಯಿಂದ ಚಿನ್ನಾನಗರ ಜನಕ್ಕೆ ಇನ್ನೂ ಜನ ಇನ್ನೂ ಬೆನಿಫಿಟ್ಸ್ ಕೊಡೋ ಸಲುವಾಗಿ ನಮ್ದು ಇಲ್ಲಿ ಒಂದು ಆರ್ ಟಿ ನಗರ್ ರೋಡಲ್ಲಿ ಇನ್ನೊಂದು ಬ್ರಾಂಚ್ ಬೇರೆ ಓಪನ್ ಮಾಡ್ಕೊಂಡಿದ್ದೀವಿ. ಮೇನ್ಲಿ ಗೋಲ್ಡ್ ಲೋನ್ಸ್ ಆಗಿರ್ಬೋದು, ಬೇರೆ ಲೋನ್ಸ್ ಆಗಿರ್ಬೋದು, ಇನ್ನೂ ಜಾಸ್ತಿ ಎಲ್ಲ ಸದಸ್ಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಸರ್ ಗ್ರೋತ್ ರೇಟ್ ಇವತ್ತಿಗೆ ಆಸ್ ಆನ್ ಒಳ್ಳೆ ಗ್ರೋತ್ ರೇಟ್ ಇದೆ ಸರ್. ಕಂಪೇರ್ ಟು ಅದರ್ ಸೊಸೈಟಿ ಕಂಪೇರ್ ಮಾಡಿಕೊಂಡ್ರೆ ಸ್ಮಾಲ್ ಪೀರಿಯಡ್ ಅಲ್ಲೇ ಕೂಡ ನಮ್ದು ಬಹಳ ಬೇಗ ಡೆವಲಪ್ಮೆಂಟ್ ಆಗಿದೆ. ವಿತ್ 5 years ಪೀರಿಯಡ್ ಅಲ್ಲೇ ಅಪ್ ಟು ನಿಯರ್ಲಿ 15 crores ಡೆಪಾಸಿಟ್ ಕಲೆಕ್ಟ್ ಮಾಡ್ಕೊಂಡಿದ್ವಿ. ನಿಯರ್ಲಿ 14 crores ಅಡ್ವಾನ್ಸಸ್ ಇದೆ. ವಿತ್ ಪ್ರಾಫಿಟ್ ಆಫ್ 65 lakhs ಪ್ರಾಫಿಟ್ ಇದೆ. ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸಸ್ ಅಂದರೆ ಇಷ್ಟು ದಿನ ವೆಹಿಕಲ್ ಲೋನ್ ವೆಹಿಕಲ್ ಇನ್ಶೂರೆನ್ಸಸ್ ಕೂಡ ಮಾಡ್ತಾ ಇದ್ವಿ. ಇನ್ ನೆಕ್ಸ್ಟ್ ಇನ್ ಫರ್ದರ್ ಡಿಸ್ಕಷನ್ ಕೂಡ ನಡೀತಾ ಇರೋದು ಬೇರೆ ಬೇರೆ ಇನ್ಶೂರೆನ್ಸ್ ಕೂಡ ಇಂಪ್ಲಿಮೆಂಟ್ ಮಾಡಲಿದ್ದಾರೆ. ಈಗ ಜನರಲ್ಲಿ ವೆಹಿಕಲ್ ಇನ್ಶೂರೆನ್ಸ್ ಮಾಡ್ತಾರೆ. ಎನ್ ಪಿ ಎ ಕಂಪೇರ್ ಅದು ಇದು 0% ಎನ್ ಪಿ ಎ ಸರ್. ಡಿಫಾಲ್ಟರ್ಸ್ ಕೂಡ ಯಾವುದೂ ಇಲ್ಲ. ನಾವು ಲೋನ್ ಕೊಡಬೇಕಾದ್ರೂ ಅಷ್ಟೇ ಫಸ್ಟ್ ಸ್ಕ್ರೂಟಿನಿ ಮಾಡಿ ಕೊಟ್ಬಿಟ್ಟಿವಿ. ಯಾವುದೇ ರೀತಿ ಡಿಫಾಲ್ಟರ್ ಆಗದಿದ್ದಂಗೆ ಸಂಸ್ಥೆಗೂ ಒಂದು ಬೆನಿಫಿಟ್ ಆಗಬೇಕಲ್ಲ. ಹಾಗಾಗಿ ಯಾವುದೇ ಕೂಡ ಎನ್ ಪಿ ಎಲ್ ಎನ್ ಪಿ ಎ 0 ಇದೆ. ಸರ್ ಅದು ಆರ್ ಡಿ ಟೂರ್ ಪ್ಲಾನಿಂಗ್ ಅಂತ ಅಂದ್ಬಿಟ್ಟು ಅಪ್ ಟು 1 year ಇಲ್ಲ 15 months ವರೆಗೂ ಆರ್ ಡಿ ಕಟ್ಟಿಸ್ಕೊಂಡು ಹೋಗ್ತೀವಿ. ಅದು ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಬಂದ್ಬಿಡುತ್ತೆ. ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಆನ್ ಮೆಚುರಿಟಿ ವ್ಯಾಲ್ಯೂ ಆದಮೇಲೆ. ಆನ್ ಮೆಚುರಿಟಿ ಆದಮೇಲೆ ಅದು ಬ್ರೋಚಸ್ ಕೊಡ್ತೀವಿ ನಾವು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫ್ಯಾಮಿಲಿ ಗೆಟ್ ಟುಗೆದರ್ ಪ್ಯಾಕೇಜಸ್ ಇರುತ್ತೆ, ಇಲ್ಲ ನೀವೇ ಫ್ಯಾಮಿಲಿ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ. ಸಡನ್ ಪ್ಲಾನ್ ಮಾಡೋಕೆ ಆಗೋದಿಲ್ಲ. ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಕೈಲಾದಷ್ಟು ಮಂತ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಆ ಮೆಚುರಿಟಿ ಆಗಿದ್ದ ಅಮೌಂಟ್ಗೆ ನಾವೇ ಬ್ರೋಚಸ್ ಕೊಡ್ತೀವಿ ಅವರಿಗೆ. ಅದು ಯಾವ್ದು ಸೆಲೆಕ್ಟ್ ಮಾಡಿಕೊಂಡು ಆ ಪ್ಯಾಕೇಜ್ ಕೂಡ ಹೋಗಿ ಬರುವ ವ್ಯವಸ್ಥೆ ಇರುತ್ತೆ. ಇಟ್ಸ್ ಸಫಾಸ್ಟಿಕೇಟೆಡ್ ಟೂರ್ ಪ್ಯಾಕೇಜ್ ಚೆನ್ನಾಗಿರುತ್ತೆ. ಆನ್ಲೈನ್ ಪೇಮೆಂಟ್ಸ್ ಎಲ್ಲ ಇದೆ. ಇವಾಗ ರೀಚಾರ್ಜ್ ಕರೆನ್ಸಿ ರೀಚಾರ್ಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಬಿ ಎಸ್ ಎನ್ ಎಲ್ ಟೆಲಿಫೋನ್ ಬಿಲ್ ಆಗಿರ್ಬೋದು, ಇವೆಲ್ಲ ಕೂಡ ವ್ಯವಸ್ಥೆ. ಇವಾಗ ಟಿಕೆಟ್ಸ್ ಎಲ್ಲ ಬುಕ್ಕಿಂಗ್ ಎಲ್ಲ ಇರುತ್ತಲ್ಲ ಸರ್, ಅವೆಲ್ಲ ಕೂಡ ಮಾಡ್ಕೊಡೋಣ. ಮಿನಿ ಎ ಟಿ ಎಮ್ ವ್ಯವಸ್ಥೆನೂ ಮಾಡಲ್ಲ. ನೆಕ್ಸ್ಟ್ ಮಿನಿ ಎ ಟಿ ಎಮ್ ಕೂಡ ಮಾಡೋ ವ್ಯವಸ್ಥೆನಲ್ಲಿ ಇದೆ. ಶಿರಾನಗರದ ಮಧುಗಿರಿ ರಸ್ತೆಯ ಪಾರ್ಕ್ ಸರ್ಕಲ್ನಲ್ಲಿ ಗಾಂಧೀಜಿಯವರ 150th ಜಯಂತಿಯನ್ನು ಆಚರಿಸಲಾಯಿತು. ಶಿರಾನಗರದ ಮಧುಗಿರಿ ರಸ್ತೆಯ ಪಾರ್ಕ್ ಸರ್ಕಲ್ನಲ್ಲಿ 150th ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಮುತುವಲ್ಲಿ ಚಾಂದ್ ಪಾಷಾ, ಡಾಕ್ಟರ್ ನೌಕತ್ ರಹಮತ್, ಡಿಎಸ್ಎಸ್ ಮುಖಂಡರಾದ ಟೈರ್ ರಂಗನಾಥ್, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ, ಜಿಲ್ಲಾ ಉಪಾಧ್ಯಕ್ಷರಾದ ಜಿ ಶಾನ್ ಮತ್ತು ರಫೀಕ್, ತಾಲೂಕು ಅಧ್ಯಕ್ಷರಾದ ಮುಷೀರ್ ಖುರೇಶಿ, ಉಪಾಧ್ಯಕ್ಷರಾದ ಇನಾಯತ್, ಕಾರ್ಯದರ್ಶಿಗಳಾದ ಬ್ರಾಕುದ್ದೇನ್, ಅಬೀಬ್ ಆಧಲ್, ತಾನಾ ಶಾರೇಖ್, ರಹಾನ್ ಪಾಷಾ, ಜಾಫರ್, ಜಮೀರ್, ಇಲಿಯಾಸ್ ಮುಂತಾದವರು ಉಪಸ್ಥಿತರಿದ್ದರು. ಜ್ಞಾಪಿಸ್ಬೇಕು ಅವರು ಯಾಕೆ ಜಯಂತಿ ಮಾಡ್ತೀವಿ ನಾವು ಹೇಳಿದ್ರು. ನನಗೆ ಒಂದೇ ಗುರಿ ಇರೋದು, ನನ್ನ ದೇಶಕ್ಕೆ ಹೋರಾಟ ಮಾಡಿ ಹಿಂಸೆಯಿಂದ ಅಲ್ಲ ಅಹಿಂಸೆಯಿಂದ ನಾನು ಸ್ವತಂತ್ರ ಪಡೆಯುತ್ತೇನೆ.
ನನಗೆ ಸ್ವತಂತ್ರ ಕೊಡಿ, ನನಗೆ ಸ್ವತಂತ್ರ ಕೊಡಿ, ನನ್ನ ದೇಶಕ್ಕೆ ಸ್ವತಂತ್ರ ಬೇಕು, ನನಗೆ ಸಂಪಾದನೆ ಬೇಡ, ನನಗೆ ದುಡ್ಡು ಬೇಡ, ನನಗೆ ಬಿಲ್ಡಿಂಗ್ ಬೇಡ, ನನಗೆ ಐಶ್ವರ್ಯ ಬೇಡ, ನನ್ನ ದೇಶಕ್ಕೆ ಸ್ವತಂತ್ರ ಬೇಕು. ಸ್ವತಂತ್ರ ಕೊಡಿಸಿ, ಸ್ವತಂತ್ರ ಕೊಡಿ, ಹೋಗ್ರಿ ನೀವು, ನಮ್ಮ ದೇಶ ಬಿಟ್ಟು ಹೋಗ್ರಿ. ಶಿರಾನಗರದ ವರ್ಧಮಾನ್ ಪಬ್ಲಿಕ್ ಶಾಲೆಗೆ ಲಭಿಸಿದ ಬೆಸ್ಟ್ ಪ್ರೀಸ್ಕೂಲ್ ಅವಾರ್ಡ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಶಾಲೆಗೆ ಚೇರ್ಮನ್ ಆದಂತಹ ಸಂಜಯ್ ಎಸ್ಗೌಡ ಹಾಗೂ ಕಾರ್ಯದರ್ಶಿಗಳಾದ ಕಪಿಲ್ ದೇರ್ ಅವರಿಗೆ ಚಂಡೀಗಢನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನ ಚೇರ್ಮನ್ ಆದ ಸಂಜಯ್ ಎಸ್ಗೌಡ, ಕಾರ್ಯದರ್ಶಿಗಳಾದ ಕಪಿಲ್ ದೇರ್ ಅವರು ಮಾತನಾಡಿ, ವರ್ಧಮಾನ್ ಪಬ್ಲಿಕ್ ಶಾಲೆಗೆ ಲಭಿಸಿರುವ ಬೆಸ್ಟ್ ಪ್ರೀಸ್ಕೂಲ್ ಆಫ್ ದಿ ಇಯರ್ ಪ್ರಶಸ್ತಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಸುಭಾಷಿಣಿ, ಶ್ರೀಮತಿ ಜ್ಯೋತಿ, ಭಾಗ್ಯಶ್ರೀ, ಶ್ರೀಮತಿ ದಿವ್ಯವಾಣಿ, ಸಂಗೀತ, ಬೋಧಕೇತರ ಸಿಬ್ಬಂದಿ ಬಂದಿದ್ದವರು ಉಪಸ್ಥಿತರಿದ್ದರು. ವೆರಿ ಗುಡ್ ಆಫ್ಟರ್ನೂನ್ ಫಾರ್ ಆಲ್ ಆಫ್ ಪ್ರೆಸೆಂಟ್ ಹಿಯರ್. ಸೊ ಐ ಆಮ್ ಭಾಗ್ಯಶ್ರೀ ಮಟ್ಟೆ, ಪಬ್ಲಿಕ್ ರಿಲೇಷನ್ ಆಫೀಸರ್. ಆ್ಯಸ್ ಯು ಅಂದರೆ ಎಲ್ಲರೂ ಗೊತ್ತಿರೋ ಥರ ಇವತ್ತು ಮೊಟ್ಟಮೊದಲಾಗಿ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿಯಾಗಿ ಈ ಒಂದು ವರ್ಧಮಾನ್ ಪಬ್ಲಿಕ್ ಶಾಲೆ ಇವತ್ತು ಇದೇ ಒಂದು ಫಸ್ಟ್ ಪ್ರೆಸ್ ಮೀಟ್ ನಮ್ಮ ಶಾಲೆಯ ವತಿಯಿಂದ ನಾವು ಕರೆದಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರೆಸ್ ಮೀಟ್ಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೆ ನಾನು ಹಾರ್ದಿಕ ವ್ಯಕ್ತ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ತುಂಬ ಜನ ಮೀಡಿಯಾ ಫ್ರೆಂಡ್ಸು ಸಜೆಸ್ಟ್ ಮಾಡಿದ್ರು, ಸೊ ನೀವು ನಿಮ್ಮ ಶಾಲೆ ವತಿಯಿಂದಲೂ ಕೂಡ ಒಂದು ಪ್ರೆಸ್ ಮೀಟ್ನ ಅರೇಂಜ್ ಮಾಡಿ, ಒಂದ್ಸಲ ಎಲ್ಲರೂ ನಿಮ್ಮ ಸ್ಕೂಲು ಸ್ಟಾಫ್ ಮ್ಯಾನೇಜ್ಮೆಂಟ್ ಏನಿದೆ ಒಂದು ಸ್ಟ್ರಕ್ಚರ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಮಾಡ್ಕೊಟ್ಟಾದ್ಮೇಲೆ ನೆಕ್ಸ್ಟ್ ನೀವು ಏನೇ ಅಪ್ಡೇಟ್ ಕೊಟ್ಟರು ಕೂಡ ನಮಗೂ ಈಸಿ ಆಗುತ್ತೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ. ಸಡನ್ನಾಗಿ ನೀವು ಬಂದುಬಿಟ್ಟು ಸರ್ ವರ್ಧಮಾನ್ ಪಬ್ಲಿಕ್ ಸ್ಕೂಲು ಈ ಶಾಲೆಯಲ್ಲಿ ನೀವು ಮಾಡ್ತಾಯಿದ್ದೀವಿ ಈ ಥರ ಹೇಳಿದ್ರೆ ಗೊತ್ತಾಗಿದೆ. ಎಷ್ಟೋ ಜನಕ್ಕೆ ಕೆಲವೊಬ್ಬರು ಎಕ್ಸ್ಪ್ರೆಸ್ ಮಾಡಿದರೆ ವರ್ಧಮಾನ್ ಪಬ್ಲಿಕ್ ಶಾಲೆ ಎಲ್ಲಿ ಬರುತ್ತೆ ಗೊತ್ತಿಲ್ಲ ಮ್ಯಾಮ್, ಹೊಸದ ಹಳೆಯದ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ಐಡಿಯಾ ಬಂದಾದಮೇಲೆ ಸೊ ನಿಮ್ಮ ಸ್ನೇಹಿತರ ಸಜೆಷನ್ ಪ್ರಕಾರ ನಾವೊಂದು ಇವತ್ತು ಮೊಟ್ಟ ಮೊದಲನೇದಾಗಿ ಪ್ರೆಸ್ ಮೀಟನ್ನು ಅರೇಂಜ್ ಮಾಡಿದ್ದೀವಿ. ಸೊ ಈ ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶ ಬಂದುಬಿಟ್ಟು ತುಂಬ ಜನಕ್ಕೆ ಗೊತ್ತಿರೋ ವಿಚಾರವೇ, ಸೊ ಈ ಒಂದು ವರ್ಧಮಾನ್ ಪಬ್ಲಿಕ್ ಶಾಲೆ ಮೊಟ್ಟ ಮೊದಲನೇ ಬಾರಿಗೆ ಈ 2019 ಮತ್ತು 20 ಅಕಾಡೆಮಿಕ್ ಇಯರಲ್ಲಿ ಸೊ ಬೆಸ್ಟ್ ಪ್ರಿನ್ಸಿಪಲ್ ಆಫ್ ದಿ ಇಯರ್ ಅಂದರೆ ಒಂದು ಪ್ರಶಸ್ತಿಗೆ ಒಂದು ಪಾತ್ರವಾಗಿದೆ. ಮುಂಚೆನೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ ಈ ಒಂದು ಪ್ರಶಸ್ತಿ ನಮ್ಗೆ ಸಿಕ್ಕಿದೆ ಅನ್ನೋ ಮಾಹಿತಿನ ನಾವು ತುಂಬ ಜನ ಮೀಡಿಯಾ ಸ್ನೇಹಿತರಿಗೆ ತಿಳಿಸಿದ್ವಿ, ಪ್ರಕಟಣೆ ಕೂಡ ಆಗಿದೆ. ಸೊ ಈಗ ಮತ್ತೆ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಪ್ರಶಸ್ತಿನ ಸ್ವೀಕರಿಸಿದ್ದೀವಿ ನಾವು ಸ್ವೀಕರಿಸಿದ್ದೀವಿ ಅದೇ ರೀತಿಯಾಗಿ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯವರು ಹೋಗಿ ಚಂಡೀಗಢದಲ್ಲಿರುವಂತಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಆ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಸೊ ಒಂದು ನಮ್ಮ ಶಾಲೆಯ ಬಗ್ಗೆ ಸೊ ಒಂದು ಹೊಸ ಅನುಭವಗಳನ್ನ ಮತ್ತು ಈ ಶಾಲೆಗೆ ಮುಂಬರ್ತಕ್ಕಂಥ ಏಳಿಗೆ ಹೆಚ್ಚು ಹೆಚ್ಚು ಹೊಸ ಹೊಸ ಇನೋವೇಟಿವ್ ಐಡಿಯಾಸನ್ನು ಇಲ್ಲಿ ತೊಗೊಂಡಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಸೊ ಈ ಒಂದು ಪ್ರಶಸ್ತಿನ ಗೊತ್ತಿರೋ ಹಾಗೆ ಅಮೇರಿಕದ ನಾಸಾ ಸಂಸ್ಥೆಯಿಂದ ನಾಸಾ ಸಂಸ್ಥೆಯ ಗೋಲ್ಡರ್ ಸ್ಪೇಸ್ ಫ್ಲೈಟ್ ಸೆಂಟರ್ನ ನಿರ್ದೇಶಕರಾದಂತಹ ರಾಯ್ ಡಿಕ್ಲೇರ್ ಮತ್ತು ನಮ್ಮ ಭಾರತದ ಪ್ರತಿಷ್ಠಿತ ಸಂಸ್ಥೆ ಆದಂತಹ ಇಸ್ರೋದ ವಿಜ್ಞಾನಿ ಹಾಗೂ ಪದ್ಮಶ್ರೀ ಪುರಸ್ಕೃತರೂ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆದಿಮೂರ್ತಿಯವರ ಕಡೆಯಿಂದ ಈ ಪ್ರಶಸ್ತಿಯನ್ನು ನಾವು ಸ್ವೀಕಾರ ಮಾಡಿ ಅದೊಂದು ಹೆಮ್ಮೆಯ ವಿಚಾರ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಈ ಒಂದು ಪ್ರಶಸ್ತಿ ಸಿಕ್ಕಿರೋದಕ್ಕೆ ನಮ್ಮ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ನಮ್ಮ ಪೋಷಕರು ಎಲ್ಲರೂ ತುಂಬ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಒಂದು ಪ್ರಶಸ್ತಿಯ ತಗೋ ಬಂದಿದ್ವಿ, ಈ ಒಂದು ಪ್ರಶಸ್ತಿನ ನಾವು ನೆಕ್ಸ್ಟು ಪಬ್ಲಿಕ್ ನಿಮಗೆ ಕೇಳ್ಕೊಳ್ಳೋದೇನು ಅಂತಂದರೆ ನೆಕ್ಸ್ಟ್ ನಿಮ್ಮ ಒಂದು ಮೀಡಿಯಾದಲ್ಲಿ ಇದನ್ನು ಪಬ್ಲಿಸಿಟಿ ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಆಶಯ. ಇದುವರೆಗೂ ಕೊಟ್ಟಿದ್ದೀರಾ, ಅದಕ್ಕೆ ನಾವು ಯಾವಾಗಲೂ ಅಭಿನಂದನೆ ಸಲ್ಲಿಸ್ತೀವಿ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ, ಎಲ್ಲ ಮೀಡಿಯಾ ಮಿತ್ರರು ಕೂಡ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಮಿಸ್ಟೇಕ್ಸ್ ಇದ್ದರೆ ಕರೆಕ್ಷನ್ಸ್ ಕೂಡ ಮಾಡಿರೋರಿದ್ದಾರೆ ನನಗೆ. ಬಟ್ ಈ ಥರ ಅಲ್ಲ, ಈ ಥರ ಕನ್ವೇ ಮಾಡಿ ಆ್ಯಂಡ್ ಹೋಗೋ ವೇ ಕೂಡ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಏನಾದರೂ ಕಂಟೆಂಟ್ ಕೊಡೋದು ಚೇಂಜಸ್ ಇದ್ರು ಕೂಡ ಈ ಸಜೆಷನ್ಸನ್ನು ಕೊಟ್ಟಿದ್ದಾರೆ, ಇನ್ಕಲ್ಕೇಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರ್ ಪ್ಲಾನ್ಸ್ ಫ್ಯೂಚರ್ ಇವೆಂಟ್ಸಲ್ಲಿ ಕೂಡ ನಿಮ್ಮ ಸಪೋರ್ಟು ಇದೇ ರೀತಿಯಾಗಿರಲಿ ಅನ್ನೋದು ನಮ್ಮ ವರ್ಧಮಾನ್ ಪಬ್ಲಿಕ್ ಶಾಲೆಯ ಟೀಮ್ಗಳಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ನ ನೋಡಿದ್ರು. ಸೊ ಅಲ್ಲಿ ಅವರ ಅನುಭವ ಅಂದರೆ ಪ್ರಶಸ್ತಿ ತೊಗೊಂಬಂದಾದ್ರೆ ಅವರಿಗಂಥ ಒಂದು ಅನುಭವವನ್ನು ನಮ್ಮ ಎಲ್ಲರೊಂದಿಗೆ ಹಂಚ್ಕೋಬೇಕಂತ ನಮ್ಮ ಮ್ಯಾನೇಜ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮೊಟ್ಟ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರ 150 ಜನ್ಮ ದಿನಾಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 100 ಜನ್ಮ ದಿನಾಚರಣೆ ಕಾರ್ಯಕ್ರಮ ಈವರೆಗೆ ಒಂದು ಶಾಲೆಯಲ್ಲಿ ಮಾಡಿದ್ದೀವಿ. ಈ ಒಂದು
ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಿಕಾ ಮಾಧ್ಯಮಗಳ ಸ್ನೇಹಿತರಿಗೂ ಮತ್ತು ವರ್ಧಮಾನ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಸ್ವಾಗತ ಕೋರುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ 2019 ಮತ್ತು 20 ಸಾಲಿಗೆ ನಮ್ಮ ಶಾಲೆಗೆ ಬೆಸ್ಟ್ ಪ್ರೀ ಸ್ಕೂಲ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿದೆ. ಇದು ಸಿಕ್ಕಿರೋದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ. ಆ ಒಂದು ಪರಿಶ್ರಮದ ಬಗ್ಗೆ ಇಂಚಿಂಚಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಸೊ ಯಾವ ರೀತಿಯಾಗಿ ನಮ್ಮ ಪರಿಶ್ರಮದಿಂದ ಈ ಒಂದು ಪ್ರಶಸ್ತಿ ಲಭಿಸಿದೆ ಅಂತಂದರೆ, ಮೊದಲನೇ ದಿನ ಈ ಶಾಲೆ ಪ್ರಾರಂಭವಾದ ಮೊದಲನೇ ದಿನದಿಂದಲೂ ಸಹ ನಾವು ನಮ್ಮ ಒಂದು ಟೀಚಿಂಗ್ ಸ್ಟಾಫ್ ಇದೆ, ಬೋಧಕೇತರ ವರ್ಗದವರು ಏನಿದ್ದಾರೆ, ಪ್ರತಿ ದಿನವೂ ಸಹ ಏನು ಆಕ್ಟಿವಿಟಿ ಮಾಡಬೇಕು, ಯಾವ ರೀತಿ ಕಲಿಕಾಧಾರಿತ ಶಿಕ್ಷಣ ನೀಡಿದ್ರೆ ಮಕ್ಕಳಲ್ಲಿ ನಾವು ಒಂದು ನೈಜ ಶಿಕ್ಷಣವನ್ನು ನೀಡಿದರೆ ಮಾತ್ರ ಅವರಲ್ಲಿ ಒಂದು ಉತ್ತಮ ಬೆಳವಣಿಗೆ ನೋಡೋಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ವರ್ಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿನಿತ್ಯನೂ ವಿಧವಿಧವಾದಂತಹ ಆಕ್ಟಿವಿಟೀಸ್ನ ಮಾಡಿದ್ದಾರೆ. ಅದರಲ್ಲಿ ತುಂಬ ಆಕ್ಟಿವಿಟೀಸ್ ಅಂತ ಅಂದರೆ, ನಾವೊಂದು ಫ್ರೂಟ್ಸ್ ಮಾರ್ಕೆಟ್ನ ಕಂಡಕ್ಟ್ ಮಾಡಿದ್ವಿ. ಅಂದರೆ ಮಕ್ಕಳು ಅವರು ಮನೆಯಲ್ಲೇ ಒಂದು ಫ್ರೂಟ್ಸ್ಗಳನ್ನ ತೊಗೊಂಬಂದು ಡಿಫ್ರೆಂಟ್ ಡಿಫ್ರೆಂಟ್ ತರಗಳ ಹಣ್ಣುಗಳನ್ನ ತೊಗೊಂಬಂದು ಇಲ್ಲಿ ಅವರನ್ನು ಸೇಲ್ ಮಾಡಿದ್ದಾರೆ. ಏನಪ್ಪಾ ಅಂದರೆ, ಮಕ್ಕಳಲ್ಲಿ ಒಂದು ಆ ಫ್ರೂಟ್ಸ್ಗಳ ಬಗ್ಗೆ ಒಂದು ಐಡಿಯಾ ಬರಲಿ, ಮತ್ತು ಆ ಫ್ರೂಟ್ಸು ಯಾವ ರೀತಿ ಇದೆ, ಕಲರ್ ಯಾವ ರೀತಿ ಇದೆ, ಅದ್ರ ಒಂದು ಶೇಪ್ ಯಾವ ರೀತಿ ಇದೆ, ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗಲಿ ಅಂತ ಫ್ರೂಟ್ಸೇ ಕಂಡಕ್ಟ್ ಮಾಡಿದ್ವಿ. ಜೊತೆಗೆ ಫ್ಲವರ್ಸೇ ಕಂಡಕ್ಟ್ ಮಾಡಿದ್ವಿ, ವೆಜಿಟೇಬಲ್ಸೇ ಸಹ ಕಂಡಕ್ಟ್ ಮಾಡಿದ್ವಿ. ಆಮೇಲೆ ಒಂದೊಂದು ಕಲರ್ ಐಡೆಂಟಿಫಿಕೇಷನ್ಸ್ಗು ಒಂದೊಂದು ದಿನ ನಾವು ಒಂದೊಂದು ತಿಂಗಳಲ್ಲಿ ಮೀಸಲಿಟ್ಟಿದ್ವಿ. ಅದರಲ್ಲಿ ರೆಡ್ಡೇ ಆಗಿರ್ಬೋದು, ಎಲ್ಲೋಡೆ ಆಗಿರ್ಬೋದು, ಗ್ರೀನ್ ಡೇ ಆಗಿರ್ಬೋದು, ಈ ರೀತಿಯಾಗಿ ಒಂದು ಸಬ್ಸಪ್ರೇಟ್ ಒಂದೊಂದು ದಿನ ಆಚರಿಸಿದ್ದೇವೆ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟ್ ಎಲ್ ಡೇ, ಪರಿಸರ ದಿನಾಚರಣೆ ಸಹ ನಾವು ಕಂಡಕ್ಟ್ ಮಾಡಿ 2 ದಿನಗಳನ್ನ ಸಹ ನಾವು ಮಕ್ಕಳಿಂದ ನಡೆಸಿದ್ದೀವಿ. ಇದೆಲ್ಲದರ ಜೊತೆಗೆ ನಾವು ಇಲ್ಲಿನ ಶಿರಾದ ಮೋರ್ ಸೂಪರ್ ಮಾರ್ಕೆಟ್ಗೆ ಒಂದಿನ ವಿಸಿಟ್ನ ಕರ್ಕೊಂಡು ಹೋಗಿದ್ವಿ. ನಮ್ಮ ಮಕ್ಕಳು ಒಂದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕಾನ್ಸೆಪ್ಟು, ಅಂದರೆ ಅದು ಹೊರಗಡೆ ಯಾವ ರೀತಿ, ಯಾಕಂದರೆ ಎಷ್ಟೋ ಜನ ಮಕ್ಕಳು ತಂದೆ ಜೊತೆ ಅಥವಾ ತಾಯಿಗಳ ಜೊತೆ ಮಾರ್ಕೆಟ್ಗೆ ಹೋಗ್ತಾರೆ. ಆ ಮಾರ್ಕೆಟ್ ಹೋದಾಗ ಏನು ಮಾಡ್ತಾರೆ ಮಕ್ಕಳು ಅಂತಂದರೆ, ಕೇವಲ ಅವರು ತಿನ್ನೋ ವಸ್ತುನ ಮಾತ್ರ ಪೇರೆಂಟ್ಸ್ಗೆ ಕೇಳ್ತಾರೆ. ಪೇರೆಂಟ್ಸ್ಗೂ ಸಹ ಆ ಟೈಮಲ್ಲಿ ಒಂದು ಮಕ್ಕಳಿಗೆ ಸಪೋರ್ಟ್ ಮಾಡೋದಕ್ಕೆ ಆಗಿರಲಿಕ್ಕಿಲ್ಲ. ಯಾಕೆಂತಂದರೆ ನೋಡಪ್ಪ ಈ ಇಷ್ಟು ಜೊತೆ ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹೇಳೋದಕ್ಕೆ ಟೈಮೂ ಇರೋದಿಲ್ಲ ಎಷ್ಟೋ ಪೋಷಕರಿಗೆ. ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಮಕ್ಕಳನ್ನ ನಾವು ಕರ್ಕೊಂಡು ಹೋಗಿ ಯಾವ್ಯಾವ ವಸ್ತು ಏನೇನಕ್ಕೆ ಬಳಕೆ ಆಗುತ್ತೆ, ಅದ್ರ ಕಾಸ್ಟ್ ಏನಿರುತ್ತೆ, ಮತ್ತು ಅದು ಏನಕ್ಕೆ ನಾವು ಉಪಯೋಗಿಸ್ಬೇಕು, ಅದನ್ನ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಒತ್ತನ್ನು ಕೊಟ್ಟು ನಮ್ಮ ಶಾಲೆಯ ಶಿಕ್ಷಕರು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಾಗ, ಅದ್ರ ಬಗ್ಗೆ ನಾವು ಒಂದು 2 ಅಸೈನ್ಮೆಂಟ್ ಸಹ ನಾವು ಮಕ್ಕಳಿಗೆ ಕೊಟ್ಟಿದ್ವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು, ಮತ್ತು ಪೇರೆಂಟ್ಸ್ಗಳು ನಮ್ಮ ಶಾಲೆಯ ಪೋಷಕರೆಲ್ಲ ತುಂಬ ಸಂತೋಷಪಟ್ಟರು. ಸರ್, ಎಷ್ಟೋ ವಿಷಯಗಳು ನಮ್ಮ ಮಕ್ಳಿಗೆ ಗೊತ್ತಿಲ್ಲ, ಎಷ್ಟೋ ವಸ್ತುಗಳು ನಮ್ಮ ಮಕ್ಳಿಗೆ ಗೊತ್ತಿಲ್ಲ. ಅವರು ಅಂಗಡಿ ಕರ್ಕೊಂಡು ಹೋದ್ರೆ ತೋರಿಸ್ತಾರೆ ಚಾಕ್ಲೇಟ್ ತಂದೆ, ಅದು ಬಿಟ್ಟು ಬೇರೆ ಏನೇನು ಕೇಳ್ತಾ ಇರಲಿಲ್ಲ. ಈಗ ಮನೇಲಿ ಬಂದು ಅಮ್ಮ ಇದು ಕಡಲೆಬೇಳೆ ಅಂತ ಹೇಳ್ತಾರೆ, ಅಮ್ಮ ಇದು ತೊಗರಿಬೇಳೆ ಅಂತ ಹೇಳ್ತಾರೆ, ಅಮ್ಮ ಇದು ಸೋಪ್ ಪೌಡ್ರು ಇದು ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕ್ತಾರೆ. ಆ ಎಲ್ ಕೆ ಜಿ ಕೇಳಿಕೊಂಡು ಅವ್ರು ಬರೀ 4-5 ವರ್ಷ ಇರುವಾಗಲೇ ಇರುವಂಥ ಮಕ್ಕಳು. ಸೊ ಆ ಮಕ್ಕಳಿಗೆ ಈ ಥರ ಒಂದು ನೀವು ರಿಯಲ್ ಲೈಫು ಎಜುಕೇಷನ್ ಕೊಟ್ಟರು ತುಂಬ ಸಂತೋಷ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಾವು ಈ ದೊಡ್ಡಹಳ್ಳಿ ಅಂತ ಇರ್ಬೋದು, ಮಾಗೋಡಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ದೊಡ್ಡಹಳ್ಳಿ ಅಂತ ಒಂದು ಗ್ರಾಮಕ್ಕೆ ಕರ್ಕೊಂಡೋಗಿ, ಅಲ್ಲಿರೋ ಒಂದು ತೋಟಗಾರಿಕೆ ಒಂದು ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿರೋ ಒಂದು ತರಕಾರಿಗಳು ಟೊಮೊಟೊ ಯಾವ ರೀತಿ ಬಿಡುತ್ತೆ. ಯಾಕಂದ್ರೆ ಟೊಮೊಟೊ ಅಂದ್ರೆ ಮಕ್ಕಳಿಗೆಲ್ಲ ಗೊತ್ತಿದೆ, ಟೊಮೊಟೊ ರೆಡ್ ಕಲರ್ ಇರುತ್ತೆ, ಮನೆಯಲ್ಲಿ ಅಡುಗೆ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಅದು ಯಾವ ಗಿಡದಲ್ಲಿ ಬೆಳೆಯುತ್ತೆ ಅಂತ ತುಂಬ ಮಕ್ಕಳಿಗೆ ಗೊತ್ತಿಲ್ಲ. ನಮಗೆಲ್ಲ ಅಕ್ಕಿಯೆಲ್ಲ ಯಾವ ರೀತಿ ಬೆಳೆಯುತ್ತೆ ಅಂತ ನಾವೆಲ್ಲ ದೊಡ್ಡವರಾದ ಮೇಲೆ ಎಷ್ಟೋ ಜನಕ್ಕೆ ಗೊತ್ತಾಗಿತ್ತು. ಸೊ ನಾವೇನು ಮಾಡಿದ್ವಿ, ನಮ್ದು ಹೊಸ ಪ್ರಯತ್ನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಅಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿದ್ವಿ. ತರಕಾರಿ ಯಾವ ರೀತಿ ಬೆಳೀತಾರೆ, ರೇಷ್ಮೆ ಯಾವ ರೀತಿ ಬೆಳೀತಾರೆ, ಹೈನುಗಾರಿಕೆ ಅಂದ್ರೇನು, ಹಸು ಯಾವ ರೀತಿ ಇದೆ, ಹಸು ಏನು ಕಟ್ಟಿರ್ತಾರೆ ಮನೆಗಳಲ್ಲಿ, ಆ ಹಾಲ ಏನು ಮಾಡ್ತಾರೆ, ಮಾರ್ತಾರ ಅಥವಾ ಡೈರಿಗೆ ಹಾಕ್ತಾರ, ಅದ್ರ ಬಗ್ಗೆ ಎಲ್ಲ ಒಂದು ವಿಷಯಗಳನ್ನ ಅಲ್ಲಿ ತಿಳಿಸ್ಕೊಡ್ವಿ. ಅದು ಆದ್ರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಮಗೆ. ಏನು ಅಂತಂದ್ರೆ, ಮಕ್ಕಳಿಗೆ ಎಷ್ಟೋ ಜನಕ್ಕೆ ಟೊಮೊಟೊ ಗಿಡ ಯಾವ ರೀತಿ ಇದೆ, ತರಕಾರಿಗಳು ಯಾವ್ಯಾವ ತರಕಾರಿ ಏನೇನಕ್ಕೆ ಯೂಸ್ ಮಾಡ್ತಾರೆ, ಯಾವ್ಯಾವ ತಿನಿಸುಗಳಿಗೆ ಅದನ್ನ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಐಡಿಯಾ ಬಂತು. ಸೊ ಇಷ್ಟು ಒಂದು ಥೀಸಿಸ್ ನಾವೇನು ಮಾಡಿದ್ವಿ, ನಾವು ಈ ಒಂದು ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಂಪೋಸಿಯಂ 2019 ಇದಕ್ಕೆ ನಾವು ನಾಮಿನೇಟ್ ಮಾಡಿದ್ವಿ. ಅಂದರೆ ನಮ್ಮ ಒಂದು ಫೋಟೋಗ್ರಾಫಿಸ್ ಆಗಿರ್ಬೋದು, ನಮ್ಮದು ಫ್ಯೂಚರ್ ಪ್ಲಾನ್ಸ್ ಆಗಿರ್ಬೋದು, ನಾವು ಇಷ್ಟು ದಿನ ಏನೇನು ಆಕ್ಟಿವಿಟೀಸ್ ಕಂಡಕ್ಟ್ ಮಾಡಿದ್ವಿ, ಫೈನ್ ಮೋಟರ್ ಆಕ್ಟಿವಿಟಿ, ಗ್ರಾಸ್ ಮೋಟರ್ ಆಕ್ಟಿವಿಟಿ, ಆಮೇಲೆ ಬಿಗ್ ಆ್ಯಂಡ್ ಸ್ಮಾಲ್ ಅನ್ನೋದಕ್ಕೆ ಸಹ ನಾವು ಒಂದು ಆಕ್ಟಿವಿಟೀಸ್ನ ಕಂಡಕ್ಟ್ ಮಾಡಿ ತೋರಿಸಿದ್ವಿ. ಮತ್ತು ತೇಲೋ ವಸ್ತು ಮುಳುಗುವ ವಸ್ತು ಯಾವ ರೀತಿ ಇರುತ್ತೆ, ಅದನ್ನು ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತೋರಿಸಿ. ಮಕ್ಕಳಲ್ಲಿ 2 ಬ್ಯಾಕೆಟಲ್ಲಿ ನೀರಿಟ್ಬಿಟ್ಟು ಉಡಂದು ತೇಲುತ್ತೆ, ಮತ್ತು ಯಾವ್ದು ಬಾರ ವಸ್ತು ಹಾಕಿದಾಗ ಯಾರು ಮುಳುಗುತ್ತೆ, ಶಿಪ್ಪುಡು ಏನಕ್ಕೆ ತೇಲುತ್ತೆ,
ಅಷ್ಟು ಬಾರೆ ಹೇಳ್ತಿದ್ದೆ. ಸೊ ಪ್ರತಿಯೊಂದ್ರ ಬಗ್ಗೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ನಮ್ಮ ಮಕ್ಕಳಲ್ಲಿ ಕೊಟ್ಟಿದ್ವಿ. ಸೊ ಇದನ್ನೆಲ್ಲ ಪರಿಗಣಿಸಿ 9 ಜನ ಇರುವಂತ ಜೂರಿ, ಆ 9 ಜನ ಜಡ್ಜಸ್ ನಮ್ಮ ಶಾಲೆಗೆ ಬೆಸ್ಟ್ ಫ್ರೀ ಸ್ಕೂಲ್ ಆಫ್ ದ ಇಯರ್ ಅವರಿಗೆ ಸೆಲೆಕ್ಟ್ ಮಾಡಿದ್ದಾರೆ ಆಕ್ಚುಲಿ. ಸೊ ಕರ್ನಾಟಕದಿಂದ ನಾವು ಭಾಗವಹಿಸಿದ ನಮ್ಗೊಂದೇ ಸ್ಕೂಲ್, ಅದು ತುಂಬ ಹೆಮ್ಮೆಯ ವಿಷಯ. ಸೊ ಈ ಒಂದು ಪ್ರಶಸ್ತಿ ಲಭಿಸಿದಕ್ಕೆ ನಾವೆಲ್ಲ ತುಂಬ ಸಂತೋಷ ಪಡ್ತೀವಿ, ಮತ್ತೆ ನಮ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದ್ರ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಹೊಸ ಹೊಸ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು, ನಾನು ನಿಮ್ಮ ಹತ್ರ ಆಗ್ರಹ ಹೇಳಿದಾಗೆ ನಾನು ರೋಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ಇಯರ್ ಇಂದ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ರೋಬೋಟಿಕ್ ತಂತ್ರಜ್ಞಾನದಿಂದ ಏನಪ್ಪ ಬೆನಿಫಿಟ್ ಅಂದ್ರೆ, ಮಕ್ಕಳಲ್ಲಿ ಒಂದು ಮೆಕ್ಯಾನಿಕಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಮತ್ತೆ ಒಂದು ಎಲೆಕ್ಟ್ರಿಕಲ್ ರೋಬೋಟಿಕ್ ಇದ್ರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ, ಮತ್ತೆ ಅವ್ರ ಸ್ಕಿಲ್ಸು ಆ ಒಂದು ನೆಟ್ ಟು ಬೋಲ್ಟ್ ಆಗಿರ್ಬೋದು, ಮತ್ತೆ ಆ ಒಂದು JCB ಮ್ಯಾನುಫ್ಯಾಕ್ಚರ್ ಮಾಡೋದ್ರೆ ಏನೇನೆಲ್ಲ ಟಫೆಸ್ಟ್ ಪಾರ್ಟ್ಸ್ ಇರುತ್ತೆ, ಪ್ರತಿಯೊಂದನ್ನು ಕಲ್ಕೊಳ್ಳೋಕೆ ರೋಬೋಟಿಕ್ ಟೆಕ್ನಾಲಜಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಂತ ಒಂದು ತಂತ್ರಜ್ಞಾನವನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸೋದಕ್ಕೆ ಚಿಂತನೆ ನಡೆದಿದೆ, ಅದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ 29 ತಾರೀಕು ಇದೇ ತಿಂಗಳು 29 ತಾರೀಕು ನಡೆಯಿತು, ಸಾರಿ ಸೆಪ್ಟೆಂಬರ್ 29 ತಾರೀಕು ನಡೆಯಿತು. ಇದು ಬಂದು ಚಂಡೀಗಢದಲ್ಲಿ ನಡೆಯಿತು, ಹೋಟೆಲ್ ಪಾರ್ಕ್ ಪ್ಲಾಜಾ ಅನ್ನೋ ಇದರಲ್ಲಿ ಪ್ಲೇಸಲ್ಲಿ ಈ ಒಂದು ಸಮಾರಂಭನ ಏರ್ಪಡಿಸಿದ್ರು. ಈ ಒಂದು ಸಮಾರಂಭಕ್ಕೆ ಹೆಸರಾಂತ ವಿಜ್ಞಾನಿ ಪದ್ಮಶ್ರೀ ಡಾಕ್ಟರ್ ಬಿ ಆದಿಮೂರ್ತಿ ಅವರು ಬಂದಿದ್ರು. ಚಂದ್ರಯಾನ 1 ಯಶಸ್ಸಿನ ಹಿಂದೆ ಈ ಒಂದು ವಿಜ್ಞಾನಿಯ ಪರಿಶ್ರಮ ತುಂಬ ಇದೆ, ಜೊತೆಗೆ ಇವರು ಅಬ್ದುಲ್ ಕಲಾಂ ಅವರ ಒಂದು ಒಳ್ಳೆಯ ಸ್ನೇಹಿತ ಕೂಡ, ಜೊತೆಗೆ ಇವರು ಅಮೆರಿಕದ NASA ವಿಜ್ಞಾನಿ ಸಹ ಬಂದಿದ್ರು. ಅವ್ರ ಹೆಸರು ಬಂದು ಕಾರ್ಡಿ ಕ್ಲೈನ್ ಅಂತ, ಅವರು ಅಮೆರಿಕ ಗೋಲ್ಡನ್ ಸ್ಪೇಸ್ ಸೆಂಟರ್ ನ ಡೈರೆಕ್ಟರ್, ನಿರ್ದೇಶಕರು ಅವರು. ಸೊ ಅವರಿಂದ ನಮಗೆ ಈ ಪ್ರಶಸ್ತಿ ನೀಡಲಾಯಿತು. ಅಲ್ಲಿ ಒಂದು ನಡೆದಂತಹ ಒಂದು ಸಮಾರಂಭದಲ್ಲಿ ತುಂಬ ಸುಮಾರು 500 ಹೆಚ್ಚು ಶಾಲೆಗಳು ಭಾಗವಹಿಸಿದ್ರು ಭಾರತದಾದ್ಯಂತ. ಪ್ರತಿಯೊಂದು ಶಾಲೆಗೂ ಅದರದೇ ಆದಂತಹ ಮಾನ್ಯತೆ ಮತ್ತು ಅವರದೇ ಆದಂತಹ ಒಂದು ಚಿಂತನೆಗಳನ್ನ ಅಲ್ಲಿ ಎಲ್ಲ ಶೇರ್ ಮಾಡಿಕೊಟ್ಟರು. ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಆ ಒಂದು ಈವೆಂಟ್ ಇಂದ. ಸೊ ಇದ್ರ ಜೊತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಶಿರಾ ಜನತೆಗೆ ಉತ್ತಮ ಶಿಕ್ಷಣ ಕೊಡೋ ಚಿಂತನೆ ನಾವು ಮಾಡಿದ್ದೇವೆ, ಮತ್ತೆ ಕಡಿಮೆ ಶುಲ್ಕದಲ್ಲಿ ನಾವು ಈಗಾಗಲೇ ನಾವು ಕೊಡ್ತಿರೋ ಒಂದು ಶಿಕ್ಷಣ ಕಡಿಮೆ ಶುಲ್ಕದಲ್ಲಿ ನಾವು ಕೊಡ್ತಾ ಇದ್ದೇವೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾವು ಉಚಿತ ಅಪಘಾತ ವಿಮಾ ಸೌಲಭ್ಯನ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೀವಿ, ಅದು ಫ್ರೀ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಅಂತ. ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಏನಾದರೂ ಇನ್ ಕೇಸ್ ಇನ್ ಟರ್ಮ್ಸ್ ಆಫ್ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ಮಕ್ಕಳಿಗೆ ಯಾವುದೇ ಹಾಸ್ಪಿಟಲ್ಗೆ ಹೋಗಲಿ, ಅಕ್ರಾಸ್ ಕರ್ನಾಟಕ ಅಥವಾ ಇಂಡಿಯಾ, 50,000 ಅವ್ರಿಗೆ ಚಿಕಿತ್ಸಾ ವೆಚ್ಚ ಫ್ರೀ ಆಗುತ್ತೆ. ಅದ್ರ ಜೊತೆಗೆ ಏನಾದರೂ ಕಾರಣಾಂತರಗಳಿಂದ ಮಗು ಏನಾದರೂ ಡೆತ್ ಆಯಿತು ಅಂದರೆ 100,000 ಆ ಫಾದರ್ಗೆ ಆ ವಿಮಾ ಹಣ ಜಮಾ ಆಗುತ್ತೆ. ಏನಕ್ಕೆ ಇದೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಮಕ್ಕಳ ಸೇಫ್ಟಿನ ಗಮನದಲ್ಲಿಟ್ಕೊಂಡು ಇದನ್ನ ಮಾಡ್ತಾ ಇದೀವಿ. ಜೊತೆಗೆ ಫಸ್ಟ್ ಟೈಮ್ ಶಿರಾ ತಾಲೂಕಿನಲ್ಲಿ ಒಂದು RFID ಸಿಸ್ಟಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪ್ರತಿಯೊಂದು ಮಗು ID ಕಾರ್ಡ್ ಅಲ್ಲಿ ಒಂದು ಚಿಪ್ ಕೊಟ್ಟಿದ್ದೇವೆ, ಆ ಮಗು ಸ್ಕೂಲಿಗೆ ಎಂಟ್ರಿ ಹಾಕಿದಾಗಲೇ ಏನಿದ ಸ್ಕ್ಯಾನರ್ ಒಳಗಡೆ ಬರುತ್ತೆ, ಇದು ಬರೋದ್ರಿಂದ ಮಕ್ಕಳು ಪೇರೆಂಟ್ಸ್ಗೆ ಇಮಿಡಿಯೇಟ್ ಮೆಸೇಜ್ ಹೋಗುತ್ತೆ ಮಗು ಸ್ಕೂಲ್ ರೀಚ್ ಆಗಿದೆ ಅಂತ. ಅದ್ರ ಜೊತೆಗೆ ಮಗು ಸ್ಕೂಲಿಂದ ವಾಪಸ್ ಹೋಗ್ಬೇಕಾದ್ರೂ ಕೂಡ ಮಕ್ಕಳು ಪೇರೆಂಟ್ಸ್ಗೆ ಮೆಸೇಜ್ ಹೋಗುತ್ತೆ ಮಗು ಸ್ಕೂಲ್ ಬಿಟ್ಟಿದೆ ಅಂತ. ಇದು ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ, ಕೆಲವು ಪೇರೆಂಟ್ಸ್ಗಳು ಅವ್ರದೇ ಆದಂಥ ವರ್ಕಲ್ಲಿ ಬ್ಯುಸಿ ಆಗಿರ್ತಾರೆ, ಸ್ಕೂಲ್ ಆ ಟೈಮಿಂಗ್ಸ್ ಅವ್ರಿಗೆ ನೋಡಿರೋದಕ್ಕಿಲ್ಲ, ಆ ವರ್ಕ್ ಬ್ಯುಸಿನಲ್ಲಿರೋದ್ರಿಂದ ಈ ಮೆಸೇಜ್ ಹೋಗ್ತಿದ್ದಾಗೆ ಅವ್ರು ಅಲರ್ಟ್ ಆಗ್ತಾರೆ, ಮಗು ಮನೆಗೆ ಬರ್ತಾ ಇದ್ದಾರೆ ನಾವು ಮನೆಗೆ ಹೋಗ್ಬೇಕು, ನಾವು ವೆಯ್ಟ್ ಮಾಡಬೇಕು ಮಗುಗೆ. ಸೊ ಆ ನಿಟ್ಟಿನಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನ ನಾವು ಇಲ್ಲಿ ತರ್ತಾ ಇದ್ದೀವಿ. ಅದ್ರ ಜೊತೆಗೆ ಉತ್ತಮ ಶಿಕ್ಷಕರು ನಮ್ಮಲ್ಲಿದ್ದಾರೆ, ಸೊ ಅವರ ಒಂದು ಸಪೋರ್ಟ್ ಮತ್ತೆ ಎಲ್ಲರ ಒಂದು ಸಪೋರ್ಟಿಂದ ನಮಗೆ ಈ ಒಂದು ಪ್ರಶಸ್ತಿ ಲಭಿಸಿದ್ರೆ ತುಂಬ ಸಂತೋಷ ಆಗ್ತಾರೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ತುಂಬ ಬ್ಯುಸಿ ಶೆಡ್ಯೂಲ್ ಅನ್ನು ಫ್ರೀ ಮಾಡಿಕೊಂಡು ಬಂದಿರುವ ಎಲ್ಲ ಪತ್ರಿಕಾ ಮಿತ್ರರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಶಿರಾದ ಭವಾನಿ ನಗರದಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಅಂಬಾಭವಾನಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ಪ್ರತಿದಿನವೂ ಅಂಬಾಭವಾನಿ ಅಮ್ಮನವರಿಗೆ ವಿಶೇಷ ಪೂಜಾದಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಶಿರಾದ ಭವಾನಿ ನಗರದಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಅಂಬಾಭವಾನಿ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ ಪ್ರತಿದಿನ ಅಂಬಾಭವಾನಿ ಅಮ್ಮನವರಿಗೆ ವಿಶೇಷ ಪೂಜಾದಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಸಂಜೆ 7 ಗಂಟೆಗೆ ಸುಮಂಗಲಿಯರಿಂದ ಲಲಿತಾ ಸಹಸ್ರನಾಮ, ದೇವರ ನಾಮ, ನಂತರ ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಗುತ್ತದೆ. ನವರಾತ್ರಿ ಪ್ರಯುಕ್ತ ಪ್ರತಿದಿನವೂ ಅಂಬಾಭವಾನಿಗೆ ಒಂದೊಂದು ವಿಶೇಷ ಅಲಂಕಾರಗಳು ನಡೆಯುತ್ತಿದ್ದು, ಅಮ್ಮನವರ ಈ ವಿಶೇಷ ಅಲಂಕಾರಗಳನ್ನು ನೋಡಲು ಪ್ರತಿದಿನ ಸಿರಾನಗರದ ನಾಗರಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸುತ್ತಾರೆ. ವಿಜಯದಶಮಿಯ ದಿನ ಸಂಜೆ 6 ಗಂಟೆಗೆ ಸರಿಯಾಗಿ ಅಮ್ಮನವರ ಪಲ್ಲಕ್ಕಿ ಉತ್ಸವವು ಅಂಬಾಭವಾನಿ ದೇವಾಲಯದ ಆವರಣದಿಂದ ಹೊರಟು ಬನ್ನಿನಗರದ ಬನ್ನಿ ಮಂಟಪದಲ್ಲಿ ಸಿರಾದ ಇತರೆ ಗ್ರಾಮ ದೇವತೆಗಳೊಂದಿಗೆ ಅಮ್ಮನವರಿಗೆ ಸಾಮೂಹಿಕ ಶಮಿ ಪೂಜೆ ಏರ್ಪಡಿಸಲಾಗಿದೆ.
ಶ್ರೀ ಟಿವಿ ತಂಡವು ನವರಾತ್ರಿ ಪೂಜಾ ಕಾರ್ಯಕ್ರಮದ ವರದಿಗೆ ದೇವಾಲಯಕ್ಕೆ ತೆರಳಿದ ದಿನ ಅಮ್ಮನವರಿಗೆ ವಿಶೇಷ ಮುತ್ತಿನ ಅಲಂಕಾರ ಮಾಡಲಾಗಿತ್ತು. ಪೂಜಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಾಡರ ಸಮಾಜದ ಮಹಿಳೆಯರು, ಯುವಕರು, ಭಕ್ತರು ಮತ್ತು ಲಾಡರ ಸಮಾಜದ ಮುಖಂಡರುಗಳಾದ ಎಸ್ಎನ್ ಕೃಷ್ಣಯ್ಯ, ದೇವಾಲಯ ನಿರ್ವಹಣಾ ಸಮಿತಿಯ ಬಿಎಸ್ ವಿಜಯಕುಮಾರ್, ಆರ್ ಉದಯ್ಕುಮಾರ್, ಮುಖಂಡರಾದ ಅಶೋಕ್ ಕುಮಾರ್, ಎಸ್ಜಿ ನರಸಿಂಹಮೂರ್ತಿ, ಎಸ್ಎನ್ ನಾರಾಯಣ್, ಗಂಗಾಧರ್, ಲಕ್ಷ್ಮೀಕಾಂತ್ ಮುಂತಾದವರು ಉಪಸ್ಥಿತರಿದ್ದರು. ಬುಕ್ಕಪಟ್ಟಣದಲ್ಲಿ ಇತಿಹಾಸ ವಿಭಾಗದ ವತಿಯಿಂದ ಸ್ಥಳೀಯ ಇತಿಹಾಸ ಭಿತ್ತಿಪತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ಬುಕ್ಕಪಟ್ಟಣ, ಹೊಸಹಳ್ಳಿ, ದೊಡ್ಡಕೆರೆ, ಬೋರನಕಣಿವೆ, ಕಣಿವೆ ರಂಗನಾಥ ದೇವಸ್ಥಾನ, ಹಾಗಲವಾಡಿ ಸಂಸ್ಥಾನ, ಶಿರಾಕೋಟೆ, ಗಾಯತ್ರಿ ಜಲಾಶಯ ಇತ್ಯಾದಿ ಸಮೃದ್ಧ ಐತಿಹಾಸಿಕ ತಾಣಗಳ ಬಗ್ಗೆ ಭಿತ್ತಿಪತ್ರ ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಭಾನುಪ್ರಕಾಶ್ ವಹಿಸಿದ್ದರು. ಐಕ್ಯುಎಸ್ಸಿ ಸಂಚಾಲಕರಾದ ಮನೋಹರ್ ರವರು ಆಶಯ ನುಡಿಗಳನ್ನು ಆಡಿದರು. ಕನ್ನಡ ವಿಭಾಗದ ಗಂಗಾಧರ್ ರವರು ಬುಕ್ಕಪಟ್ಟಣದ ಶಾಸನಗಳ ಬಗ್ಗೆ ಮಾಹಿತಿ ನೀಡಿದರು. ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಈರಪ್ಪ ನಾಯಕ ರವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ರೇವಣ ಸಿದ್ದೇಶ್ವರ ಮತ್ತಿತರರು ಉಪಸ್ಥಿತರಿದ್ದರು. ಇತಿಹಾಸದ ಬಗ್ಗೆ ನಾನು ಇತಿಹಾಸವನ್ನು ನಡೆಸಿಕೊಂಡು ಬಂದಿದ್ದೇನೆ. ಇಲ್ಲಿ ಶಿವರಾಮಪುರದ ಇತಿಹಾಸದಲ್ಲಿ ಬಾಳೆ ಮತ್ತು ಬಾಳೆ ಹಾಗೂ ಆಳುರು ಎಂಬ ಗ್ರಾಮದಂತಹ ವಿವಿಧ ಸ್ಮಾರಕಗಳು ಮತ್ತು ಆ ಹಳ್ಳಿಗಳ ಬಗ್ಗೆ ನಾನು ಇಲ್ಲಿ ಮಾಹಿತಿಗಳನ್ನು ಬರ್ಕೊಂಡು ಬಂದಿದ್ದೇನೆ. ಹಾಗೂ ಶಿವರಾಮಪುರದಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಕೊಡುಗೆಗಳನ್ನ ನಡೆದಿದ್ದು ಮತ್ತು ಆ ಸಾಂಸ್ಕೃತಿಕ ಕೊಡುಗೆಗಳಿಗೆ ಶಿವರಾಮಪುರವು ಏನು ಕೊಟ್ಟಿದೆ ಅನ್ನೋದನ್ನು ನಾನು ಇಲ್ಲಿ ಬರ್ಕೊಂಡು ಬಂದಿದ್ದೇನೆ. ಅತ್ಯಂತ ಪೂರ್ವ ದೂರ ಕೇಳುತ್ತ ಆಗುವಾಗ ಪಾಲಕ್ ಅಂತ ಒಬ್ಬರಿದ್ದಾರೆ ಗೊತ್ತಲ್ಲ, ಆಗುವಾಗ ಪಾಲಕ್ ಸೋಷಿಯಲ್ ಕಡಬದಲ್ಲಿ ವರ್ಕ್ ಮಾಡ್ತಾರೆ. ಬುಕ್ಕಪಟ್ಟಣ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಈ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದಂತಹ ಈರಪ್ಪ ಸರ್ ಅವರು ಇವತ್ತೊಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ.
ಹುಡುಗರಿಗೆ ಹುಡುಗರು ತಮ್ಮ ಅಕ್ಕಪಕ್ಕ ಇರ್ತಕ್ಕಂತಹ ತಮ್ಮ ಸ್ವಂತ ಹಳ್ಳಿಯ ಇತಿಹಾಸ, ತಮ್ಮ ಊರಿನ ಕೆರೆಯ ಇತಿಹಾಸ, ಡ್ಯಾಮಿನ ಇತಿಹಾಸ ಎಲ್ಲವನ್ನು ಕೆದಕಿ ಕೂಲಂಕುಷವಾಗಿ ಬರ್ಕೊಂಡು ಬಂದಿರ್ತಾರೆ. ಇದು ವಿದ್ಯಾರ್ಥಿಗಳಲ್ಲಿ ಒಂದು ಸಂಶೋಧನೆಯ ಮನೋಭಾವನೆಯನ್ನ ಮೂಡಿಸ್ತದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ ಅಂತ ನಾನಾದರೂ ಭಾವಿಸ್ತೇನೆ. ಇಂತಹ ಚಟುವಟಿಕೆಗಳು ನಮ್ಮ ಕಾಲೇಜಲ್ಲಿ ಇನ್ನೂ ನಡೀತಾ ಇರಲಿ. ಇದಕ್ಕೆ ಏನು ಬೇಕಾದಂತಹ ಅಗತ್ಯವಾದಂತಹ ಪ್ರೋತ್ಸಾಹ ಸಹಕಾರ ನಮ್ಮ ಕಡೆಯಿಂದ ಕಾಲೇಜು ವತಿಯಿಂದ ಸಿಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ IQAC ಸಂಚಾಲಕರಾದಂತಹ ಮನೋಹರ್ ಸರ್ ಅವರು ಮತ್ತು ಇತಿಹಾಸ ಮುಖ್ಯಸ್ಥರಾದಂತಹ ಈರಪ್ಪ ಸರ್ ಅವರು ಸಹ ಒಂದು ಅವರ ಒಂದು ಕ್ರಮ ಸ್ಮರಣೀಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹುಡುಗರು ಸಹ ತುಂಬಾ ಉತ್ಸಾಹದಿಂದ ಈ ಒಂದು ಕೆಲಸದಲ್ಲಿ ತೊಡಗಿದರೆ ಆ ಹುಡುಗರು ನಾನು ಅಭಿನಂದಿಸ್ತಾ ಇದ್ದೀನಿ. ಮುಂದೆ ಇಂತಹ ಚಟುವಟಿಕೆಗಳು ತಾವು ಹೆಚ್ಚು ಹೆಚ್ಚು ತೊಡಗಿಕೊಳ್ಳಿ, ತಮ್ಮ ವಿಕಾಸವನ್ನು ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಮಾದೇನಹಳ್ಳಿ ಮಂಡಪ ಪ್ರೌಢಶಾಲೆಯಲ್ಲಿ ಗಾಂಧಿ ಜಯಂತಿ ಆಚರಿಸಿ ತದನಂತರ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಲಾಯಿತು. ಮಾದೇನಹಳ್ಳಿ ಶ್ರೀ ಮಂಡಪ ಪ್ರೌಢಶಾಲೆಯಲ್ಲಿ ಸೈಕಲ್ ವಿತರಣೆಯನ್ನು ಮಾಡಲಾಯಿತು. ಗಾಂಧಿ ಜಯಂತಿಯಂದು ಆಚರಣೆ ಮಾಡಿ ಸೈಕಲ್ ವಿತರಣೆಯನ್ನು ಮಕ್ಕಳಿಗೆ ಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯಪ್ರಕಾಶ್, ನಿವೃತ್ತಿ ಶಿಕ್ಷಕರ ಆದಂತಹ ರಾಜಣ್ಣ, ಮುಖ್ಯ ಶಿಕ್ಷಕರಾದ ಶಿರವತಿ ಹಾಗೂ ಸಹಶಿಕ್ಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೂರ್ತಪ್ಪ, ವಿಜಯಮ್ಮ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಾಂಧಿ ಜಯಂತಿ ದಿನದಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಲಾಯಿತು. ಗಾಂಧಿ ಜಯಂತಿ ದಿನದಂದು ಸರ್ಕಾರಿ ಪ್ರೌಢಶಾಲೆ ಬುಕ್ಕಾಪಟ್ಟಣ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯಪ್ರಕಾಶ್, ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶಿವಣ್ಣ ಹಾಗೂ ಸದಸ್ಯರು, ಬಿಜೆಪಿ ಮುಖಂಡರಾದ ಸತ್ಯಪ್ಪ, ನಂಜುಂಡಪ್ಪ, ಗಂಗಣ್ಣ, ಮುಖ್ಯ ಶಿಕ್ಷಕರಾದಂತಹ ಮಹೇಂದ್ರನಾಥ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.